ಇಟ್ ಈಸ್ 30 degrees 45 degrees 60 degrees 90 degrees 180 degrees. ಈಗ ನೆಕ್ಸ್ಟ್ ಸೊ ಸೈನ್ ಟೀಟಾದು ಕೋನ, ಟೀಟಾ ಅಂತಕ್ಕಂಥದ್ದು ಕೋನ, ಯಾವುದೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇರಲಿ ಅವುಗಳ ಟೀಟಾ ಬದಲಾದಂತೆ ಅವುಗಳ ಅನುಪಾತ ಯಾವ್ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಅದು ಫಸ್ಟ್ ನೋಡಲಿ, ಫಾರ್ ಎಕ್ಸಾಂಪಲ್ ಸೈನ್ ಟೀಟಾ ಇಸ್ 0. ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಅ ಟೀಟಾ ಇನ್ ಪಿ ಕ್ಯೂ ಆರ್. ಹೌದಾ? ಟೀಟಾ ಅಂದ್ರೆ ಎಷ್ಟೋ ಡಿಗ್ರಿ ಐತಲ್ಲ, ಸಮಥಿಂಗ್ ಎಷ್ಟೋ ಅದ. ಯಾವಾಗ ಈ ಟೀಟಾವನ್ನ ನಾವು 0 ಅಂತ ತಗೋತೀವಿ, ಅದರ ಅನುಪಾತ ಸೈನ್ ಟೀಟಾದ ಅನುಪಾತ ಏನು? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅದು ಎಷ್ಟ್ ಬರ್ತದ? 0 ಬರ್ತದ ಅಂತ ಹೇಳ್ಯಾರ. ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಹೇಳ್ಯಾರ. ಹೆಂಗ್ ಸರ್ ಇದು? ಜಸ್ಟ್ ಇವ್ ನೋಡಲೆ, ಈ ಡಯಾಗ್ರಾಮ್ ಅನ್ನು ಹಾಕಿಸ್ತೇನೆ. ಇಷ್ಟು ಬೆಂಡ್ ಮಾಡಿದ್ರೆ ಟೀಟಾ ಕೋನ ದೊಡ್ಡದಾಗ್ತೋ ಸಣ್ಣದ? ಈಗ ಎಷ್ಟು ಡಿಗ್ರಿ ಇರ್ಬೋದು? 10 degrees 20 degrees ಇರ್ಬೋದು. ಈಗ ಇನ್ನೂ ಸಣ್ಣ 5 degrees ಇರ್ಬೋದು. ಹೈಟ್ ಐತೆ ನೋಡ್ರಿ, ಅಪೋಸಿಟ್ ಸೈಡ್ ಎಷ್ಟು ಐತಿ? 0.1 centimeter 0.2 centimeter ಲೆಂತ್ ಅದ. ಇನ್ನೂ ಸ್ವಲ್ಪ ಅಪೋಸಿಟ್ ಸೈಡ್ 0.01 something ಎಷ್ಟೋ ಸೆಂಟಿಮೀಟರ್ ಅದ. ಈಗ ನೋಡ್ರಿ, ನಾನು ಇನ್ನೊಂದು ಹೇಳ್ಬಿಟ್ಟೆ, ಆ ಲೈನ್ ನಾಗ ಹೇಳ್ಬಿಟ್ಟೆ ಅಪೋಸಿಟ್ ಸೈಡ್ ಟೀಟಾನು 0 ಅಪೋಸಿಟ್ ಸೈಡ್ ವೇರ್ ಟೀಟಾ ಇಸ್ 0 ಸೈನ್ ಟೀಟಾ ಇಸ್ ಇಕ್ವಲ್ ಟು ಅಪೋಸಿಟ್ ಬೈ ಹೈಪೋಟನಸ್ ಅಪೋಸಿಟ್ ಬೈ ಹೈಪೋಟನಸ್ ಅಪೋಸಿಟ್ ಮೀನ್ಸ್ 0 ಹೈಪೋಟನಸ್ ಏನೈತಿ? ಎಷ್ಟೋ ಉದ್ದಿರ್ಲಿ, ಅದು 5 centimeter ಅಲ್ಲಿ ಹತ್ತಿರ್ಲಿ, ಯಾವ್ದ್ರ ಮೇಲೆ ಬಿದ್ದೈತೆ ಅಪೋಸಿಟ್? ಇದು ಹೈಪೋಟನಸ್ ಪಾರ್ಶ್ವ ಮೇಲೆ ಅಡ್ಜಸ್ಟ್ ಸೈಡ್ ಮೇಲೆ ಬಿದ್ದೈತಿ. ಯಾವ್ದ್ರ ಮೇಲೆ? ಇದು ಅಡ್ಜಸ್ಟ್ ಸೈಡ್ ಇಲ್ಲಿ ಕೆಳಗ, ಇದ್ರ ಮೇಲೆ ಇದೇನು ಅಪೋಸಿಟ್ ಹೈಪೋಟನಸ್ ವಿಕರಣ ಏನು ಡಬ್ ಇದೈತಿ. ಹೌದಾ? ಪೂರ್ತಿ ಓವರ್ ಲ್ಯಾಪ್ ಆಗಿದಿಲ್ಲ, ಅದ್ ಎಷ್ಟೈತಿ ಅಷ್ಟೇ ಐತಿ ಸರ್. ಆದ್ರೆ ದೊಡ್ಡದಿರ್ತಲ್ರಿ ವಿಕರಣ, ಯಾವ್ದ್ಲೂ ದೊಡ್ಡದಿರ್ತದೆ. ಈಗ ಅದ್ರ ಮ್ಯಾಪ್ ಬಿದ್ದೈತಲ್ಲ ಹೌದಲ್ಲ. ನಮಗೇನ್ ಹೇಳತ್ತಿ ಸೂತ್ರ ಪೈಥಾಗೋರಸ್ ತೇರಮ್ ಏನಾಗ್ತದ? ವಿಕರಣದ ವರ್ಗಕ್ಕೆ ಉಳಿದೆರಡು ಭಾವಗಳ ವರ್ಗಗಳ ಮೊತ್ತ ಸಮಾಸ. ಈಗ ವಿಕರಣ ಐತ್ಯಾ, ಅದ್ರ ವರ್ಗಕ್ಕ ಅಭಿಮುಖ ಭಾವನ ವರ್ಗ ಇದ್ರವರ್ಗ ಸಮ ಇರ್ಬೇಕ. ಅಭಿಮುಖ ಭಾವ ಏಟೈತಿ ಎಷ್ಟು ಸಮ ಇರ್ಬೇಕಲ್ಲ ಮತ್ತ 0² + d² ಸಮ ಇರ್ಬೇಕಲ್ಲ. ಪಾರ್ಶ್ವಭಾವನ ವರ್ಗ ಮತ್ತ ಅಭಿಮುಖ ಭಾವನ ವರ್ಗ ವಿಕರ್ಣದ ವರ್ಗಕ್ಕೆ ಸಮ ಇರಬೇಕು. ಇಲ್ಲೇ ಅಭಿಮುಖ ಭಾವನೆ ಇಲ್ಲ ಅಂದ್ರ ಪಾರ್ಶ್ವಭಾವನ ವರ್ಗ ಅದಕ್ಕೆ ಈಕ್ವಲ್ ಇರ್ಬೇಕಲ್ಲ. ಪಾರ್ಶ್ವಭಾವ ವಿಕರ್ಣ ವರ್ಗ ಬಗ್ಗೆ ಈಕ್ವಲ್ ಇರ್ಬೇಕಲ್ಲ. ಯಾವಾಗ ಟೀಟಾ 0 ಇರ್ತದ ಪಾರ್ಶ್ವಭಾವ ಅಂದ್ರೂ ಒಂದೇ, ವಿಕರ್ಣ ಅಂದ್ರು ಒಂದೇ, ಎರಡು ಅಂದ್ರ ಮೇಲೆ ಒಂದ್ ಬಿದ್ದಿರ್ತಾವ. ಆದ್ರೆ ಅಪೋಸಿಟ್ ಸೈಡ್ ಏನಾಗಿರ್ತದ? 0 ಆಗಿರ್ತದೆ ಅಂತ. ಸೊ ಹಾಗಾಗಿ 0 by something 0 by something ಅಲ್ಲೇ 0 ಅಲ್ಲೇ 0 ಸೈನ್ 0 is 0 ಸೈನ್ 0 is 0 ಅರ್ಥ ತಲ ಇಂತ ಇದು ಇರಕ್ಕ ಸಾಧ್ಯ ಐತಿ. ಮತ್ ಈಗ ಇದೊಂದ್ ಭಾವ, ಇದ್ರ ಮ್ಯಾಗ ಇನ್ನೊಂದ್ ಭಾವ ಐತಿ. ಆರ ಟೀಟಾ ಏಟ್ ಐತಿ, 0 ಐತಿ ಅಂತ ಹೇಳ್ತಾರ ಅವರು. ಐತಿ ಅಂತ ಮಾಡ್ಕೊಂಡ ಗಣಿತ ಅನ್ನೋದು ತರ್ಕಕ್ಕೆ ನಿಲ್ಕದ್ದು. ಹೌದಾ? ಇರ್ಲಾರ್ದನ್ನು ಕೆಲವೊಂದು ನೋಡಿದೆ ಆ ಅಭಯದ ಸಾಸುವತ್ತೆ ನಾವು 5 ಅನ್ನೋ ಒಂದು ಭಾಗ ಅದನ್ನ ಇರ್ಲಾರ್ದ ಹೌದಂತ ತಿಳ್ಕೊಂಡು ಮತ್ತೆ ಲಾಸ್ಟ್ ನಾವ ಅಲ್ಲ ಅಂತ ಇದಕ್ಕ ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಕರ್ತೀವಿ. ಏನು ಕಾಂಟ್ರಡಿಕ್ಷನ್ ತರ್ಕವನ್ನ ಹೊಂದಿಸಿ ಸಮಸ್ಯೆಯನ್ನ ಪರಿಹಾರ ಮಾಡ್ತಕ್ಕಂಥದ್ದು. ಓಕೆನಾ? ಲೆಟ್ ಅಸ್ ಕನ್ಸಿಡರ್ ಒಂದು ಉದಾಹರಣೆ ತಗೊಳ್ಳ್ರಿ ಅಂತ ಮಾಡೋದು, ಅದ ಸರಿ ಬಂದು ಮಾಡೋದು ಇಲ್ಲ ಅಂದ್ರೆ ಮಾಡಂಗಿಲ್ಲ. ಗಣಿತದೊಳಗ ಕೆಲವೊಂದು ಊಹೆಗಳ ಮೇಲೆ ನಿಂತಿರ್ತದೆ, ಊಹೆಗಳ ಮೇಲೆ ನಿಂತಿರ್ತದೆ. ಹೆಂಗ ನಾನು ನೋಡ್ತೀನಿ ಈಗ ಇದಕ್ಕೆ ಎಷ್ಟು ಮುಖ ಅದಾವ? 6 entry ಬಹಳ ಮಂದಿ ಮುಖ ಅಂದ್ರೆ ಏನಂತ ತಕೋತಾರ? ಇಲ್ಲಿರೋದು ಒಂದ್ ಮುಖ ಅಂತಾರ, ಇದು ಎರಡನೇ ಮುಖ, ಇದು ಮೂರನೇ ಮುಖ, ನಾಲ್ಕನೇ ಮುಖ, ಐದನೇ ಮುಖ, ಆರನೇ ಮುಖ, 7 ಮುಖ ಅದಾವ.
ಬಟ್ ಇದು ಯಾವ ತರ ಐತಿ, ಒಂದು ಬಾಕ್ಸ್ ತರ ಐತಿ, ಯಾವ ತರ ಒಂದ್ ಘನ ಒಂದ್ ತರ ಐತಿ, ಕ್ಯೂಬ್ ಅಂದ್ರೆ ಹೆಂಗಿರ್ತಾವ ಜಸ್ಟ್ ಆಸ್ ಕಂಪೇರ್ ಟು ಯುವರ್ ಜಾಮೆಟ್ರಿ ಬಾಕ್ಸ್. ಈ ತರ ಐತಿ, ಈ ತರ ಇಲ್ಲ ಒಂದ್ ಇದು ಗೇಮ್ ಬರ್ತಲ್ಲ ಜಾತ್ರೆಯಲ್ಲಿ ಆಡ್ಲಿಕ್ ಬರುತ್ತಲ್ಲ ಆ ತರ ಐತಿ. ಒನ್ ಫೇಸ್, ಟೂ ಫೇಸ್, ತ್ರೀ ಫೇಸ್, ಫೋರ್ ಫೇಸ್, ಫೈವ್ ಫೇಸ್, ಸಿಕ್ಸ್ ಫೇಸ್, ಆರ್ ಫೇಸ್ ಅದಾಗಿರ್ತಾರೆ. ಅವ್ರು ವಿಚಾರ ಮಾಡೋರು ಈ ತರ ಯೋಚನೆ ಮಾಡ್ತಾರೆ ಇವಳ ಅಂತ ಹೇಳ್ಕೊಳ್ತೀವಿ. ಸೊ ಅದೇ ತರ ಗಣಿತ ಕೆಲವೊಮ್ಮೆ ವಿಚಾರಗಳನ್ನ ನಮ್ಗೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ. ಮತ್ತೆ ಈಗ ಅಪೋಸಿಟ್ಸ್ ರೈ, ಸೊ ನೆನ್ಪಿಟ್ಕೋತೀರಿ ಇಲ್ಲಿ ಅಪೋಸಿಟ್ ಸೈಡ್ ಏನಾಯ್ತು, ಹಾಗಾಗಿ ಜುರಬೈ ವಿಕರ್ಣ ಇಸ್ ಅದು ಸೈನ್ ಜುರೈ ಜೀರೋ, ಸೈನ್ ಜುರೈ ಪಾರ್ಶ್ವಬಾಯಿ ವಿಕರ್ಣ ಅಂದ್ರೆ ವಿಕರ್ಣ ಬೈ ವಿಕರ್ಣ, ಸಮಥಿಂಗ್ ಬೈ ಸಮಥಿಂಗ್ ಜೀರೋ, ಸಮಥಿಂಗ್ ಬೈ ಸಾರಿ ಸೇಮ್ ಬೈ ಸೇಮ್, ಸೇಮ್ ಬೈ ಸಮಥಿಂಗ್ ಬೈ ಸಮಥಿಂಗ್. ಪಾರ್ಶ್ವ ಏಟ್ ಐತಿ ಅದ್ರ ಮ್ಯಾಗ ವಿಕರ್ಣ ಆಟದೈತಲ್ಲ ಪೂರ್ತಿ ಕಪ್ಪ ಇದೈತಿ, ಓವರ್ಲ್ಯಾಪ್ ಆಗ್ಯದ ಹೌದಲ್ಲ. ಇದು ಏಟ್ ಐತಿ ಅಷ್ಟೇ ಉದ್ದ ಬಿದೈತೆ ಯಾವ್ದು ವಿಕರ್ಣ. ಭಗವಾನ ಒಂದ್ ತಟ್ಟೆ ಹೆಚ್ಚಾಗಿತ್ತು ಅಂದ್ರೆ ಏನಾಗ್ತಿತ್ತು ನೋಡ್ರಿ, ನೀಟಾಗಿ ವಿಚಾರ ಮಾಡ್ರಿ ನೀವು. ಪಾರ್ಶ್ವ ಐತಿ ಒಂದ್ ತಟ್ಟು ಹಿಂಗ್ ಐತಿ ನೋಡ್ರಿ ವಿಕರ್ಣ ಅಂತ ತಿಳ್ಕೊರಿ, ಒಂದ್ ತಟ್ಟು ಹಿಂಗ್ ಐತಿ ಅವಾಗಿದೆ ಅಪೋಸಿಟ್ ಸೈಡ್ ಏಟ್ರ ಇರ್ತೈತಲ್ಲ ಯಾಕೆ ಏಟ್ರು ಇಲ್ಲ ಅಂತ ಇದು ಅದ್ರ ಮ್ಯಾಗ ಬಿದ್ದೈತಿ, ಓವರ್ ಲ್ಯಾಪ್ ಆಗೈತಿ ಯಾವ್ದು ವಿಕರ್ಣ. ಹಾಗಾಗಿ ಇಲ್ಲೇ ಅಪೋಸಿಟ್ ಸೈಡ್ ಎಕ್ಸಿಸ್ಟೆನ್ಸ್ ಆಗಿಲ್ಲ, ಅಪೋಸಿಟ್ ಸೈಡ ಇಲ್ಲ. ವಿಕರ್ಣ ಎಷ್ಟೈತಿ ಅಷ್ಟೇ ಏನೈತಿ ಪಾರ್ಶ್ವ, ಪಾರ್ಶ್ವಭಾವ ಎಷ್ಟೈತಿ ಅಷ್ಟೇ ವಿಕರ್ಣ. ಅಂದ್ರೆ ಪಾರ್ಶ್ವಭಾವಿ ವಿಕರ್ಣ ಅಂದ್ರ ಎರಡು ಸೇಮ್ ಬೈ ಸೇಮ್, ಸೇಮ್ ಬೈ ಸೇಮ್ ಇಸ್ ಆಲ್ವೇಸ್ ಒನ್, ಕಾಸ್ ಜೀರೋ ಇಸ್ ಒನ್. ಟ್ಯಾನ್ ಜೀರೋ ಅಂದ್ರೆ ಏನ್ರಿ, ಟ್ಯಾನ್ ಜೀರೋ, ಟ್ಯಾನ್ ಜೀರೋ ಇದು ಪಾರ್ಶ್ವಭಾವ, ಇದು ವಿಕರ್ಣ. ಅಪೋಸಿಟ್ ಸೈಡ್ ಹಾಕರ ಜೀರೋ ಇಲ್ಲ, ಅರ್ಥ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಲೆಂತ್ ಇಲ್ಲ, ವಿಕರ್ಣ ಇದ್ರ ಮೇಲೆ ಬಿದ್ದದ ಜೀರೋ ಐತಿ, ಡೇಟಾ ಏನೈತಿ ಜೀರೋ. ಹೌದಾ, ಹಿಂಗ ಡೈಗ್ರಾಮ್ ಐತಂದ್ರ ಎ ಬಿ ಸಿ, ಈ ಎ ಸಿ ಇದು ಬಿ ಸಿ ಲೈನ್ ಆಕ್ಚುಲಿ, ಅದ್ರ ಮ್ಯಾಗ ಯಾವ್ದು ಬಿದೈತಿ ಎ ಸಿ, ಎ ಸಿನೂ ಬಿದೈತಿ, ಅರ್ಥ ಆಗತ್ತಾ. ಹಾಗಾಗಿ ಅಲ್ಲಿ ಟೀಟಾ ಇಟ್ಟೈತಿ ಜೀರೋ. ಈ ಟ್ಯಾನ್ ಟೀಟಾ ಅಂದ್ರೆ ಏನು, ಅಭಿಮುಖ ಬೈ ಪಾರ್ಶ್ವ, ಅಭಿಮುಖ ಬೈ ಪಾರ್ಶ್ವ, ಅಭಿಮುಖ ಏಟೈತಿ ಜೀರೋ, ಪಾರ್ಶ್ವ ಏಟ್ರ ಇರ್ಲಿ ಜೀರೋ ಬೈ ಸಮಥಿಂಗ್ ಜೀರೋ, ಜೀರೋ ಎಷ್ಟ್ರಲ್ಲೇನ ಭಾಗಿಸ್ರಿ ಜೀರೋ. ಹಾಗಾಗಿ ಟ್ಯಾನ್ ಜೀರೋ ಇಸ್ ಆಲ್ಸೋ ಜೀರೋ. ಮುಂದಿನ ಹೆಂಗ್ ಬಂದ್ ನಾ ಡೈಗ್ರಾಮ್ ಹಾಕಿ ನಾಳೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತೀನಿ, ಜಸ್ಟ್ ನನಗೆ ಇದನ್ನ ನೆನ್ಪಿಟ್ಕೋಬೇಕು. ಬೆಳಗ್ಗೆ ಒಂದ್ ದೊಡ್ಡ ಬೋರ್ಡ್ ನೋಡಾಗ ಒಂದು ಟ್ರಯಾಂಗಲ್ ಹಾಕ್ಬೇಕು, ಟ್ರಯಾಂಗಲ್ ನಿಮ್ಗ ಇದನ್ನ ಹೇಳಿದೆ ಸಮಬಾಹು ತ್ರಿಭುಜದೊಳಗ ಲೆಂತ್ ರೂಟ್ ತ್ರೀ ಬೈ ಎ ಬೈ ಟು ಅಂತ ಹೇಳಿದ್ದೆ, ಒಂದ್ ನಡಕ ಎತ್ತರವನ್ನ ಹೇಳ್ತಾರ ಆ ಎತ್ತರ ಏಟೈತಿ ಅಂತ ಕಂಡು ಹಿಡ್ಲಿಕ್ಕೆ ನಾವ್ ಹಿರಣ್ಣ ಸೂತ್ರ ಯೂಸ್ ಮಾಡೋದು ಹೇಳ್ಕೊಂಡಿದ್ದೀವಿ. ಸೊ ಅದನ್ನ ಬೆಳಗ್ಗೆ ಆ ದೊಡ್ಡ ವೈಟ್ ಬೋರ್ಡ್ ನಾಗ ನಾ ಹೇಳ್ಕೊಡ್ತೀನಿ, ಓಕೆ ನಿಮ್ಗೆ ಹೆಂಗ್ ಅಂತ ಹೇಳ್ಬಿಂದಿಲ್ಲ, ಒಂದೆರಡು ಹೇಳ್ಕೊಡ್ತೀನಿ ಅದ್ರ ಮ್ಯಾಗ ನಿಮ್ಗೆ ಗೊತ್ತಾಗುತ್ತೆ ಬರಂಗಿಲ್ಲ ನಿಮ್ಗೆ, ಯಾಕಂದ್ರೆ ಸ್ವಂಬ ನೆಸೆಸಿಟಿ ಇರ್ತಕ್ಕಂತ ಹೇಳ್ಕೊಡ್ತೀನಿ. ಆದ್ರೆ ನೀವು ಜಸ್ಟ್ ನೆನ್ಪಿಟ್ಕೋತ ಬರೀ ಈ ತರ ಬರ್ತಾವ ಗೊತ್ತಾಗತ್ತಲ್ಲ ಹೆಂಗಂತ, ಜಸ್ಟ್ ನೀವು ಟೇಬಲ್ ನೆನ್ಪಿಟ್ಕೋಬೇಕು. ಝೀರೋ, ಒನ್ ಬೈ ಟು, ಒನ್ ಬೈ ಟು, ಒನ್ ಬೈ ರೂಟ್ ಒನ್, ಓಕೆ ಝೀರೋ, ಒನ್ ಬೈ ಟು, ಒನ್ ಬೈ ರೂಟ್ ಟು, ರೂಟ್ ತ್ರೀ ಬೈ ಟು, ಒನ್. ಇದು ಅದ್ರ ಬೆಲೆ ಝೀರೋ, ತರ್ಟಿ, ಫೋರ್ಟಿ ಫೈವ್, ಸಿಕ್ಸ್ಟಿ, ನೈಂಟಿ, ಓಕೆ. 180 ನಿಮ್ ಸಿಲಬಸ್ ಇಲ್ಲ ಹೇಳ್ತೀನಿ, ಅದ್ರ ಎಂಡ್ ಹೇಳ್ತೀನಿ. ದೆನ್ ಇಟ್ ಈಸ್ ಒನ್, ಇದು ಉಲ್ಟಾ ಬರ್ಕೊಂತ ಹೋಗುದು, ಇದು ಹೆಂಗ್ ಹಿಂಗ್ ಹೋಗಿರ್ಲಿಲ್ಲ ಹಂಗ್ ಬರುದು. ಒನ್ ಆಗಿಂದ ರೂಟ್ ತ್ರೀ ಬೈ ಟು, ರೂಟ್ ತ್ರೀ ಬೈ ಟು, ರೂಟ್ ಟು ಬೈ ಟು, ಒನ್ ಬೈ ಟು, ಇಟ್ ಈಸ್ ವೆರಿ ವೆರಿ ಈಸಿ, ವೆರಿ ಈಸಿ. ಹೆಂಗ ಝೀರೋ, ಒನ್ ಬೈ ರೂಟ್ ತ್ರೀ, ಒನ್ ರೂಟ್ ತ್ರೀ, ಇನ್ಫಿನಿಟಿ. ಹೆಂಗ ಸರ್ ನೆನ್ಪಿಟ್ಟು ಇವು ಎರಡ ನೆನ್ಪಿಟ್ಟವರು, ನೀವು ಮೂರ ಸಾವಿರ, ಇವು ಮೂರ ನೆನ್ಪಿಟ್ಟವರಿ, ನೆಕ್ಸ್ಟ್ ಮೂರ್ ತಾವ ಬರ್ತಾನೆ, ನೆಕ್ಸ್ಟ್ ಮೂರ್ ಯಾಕೆ ತಾವ ಬರ್ತಾಳ್ರಿ ಅದ್ರ ಉಲ್ಟ ಗೊತ್ತೈತಿ.
ಸೈನ್ ಟೀಟಾ ಅಂದ್ರೆ ಏನಾಗಿದ್ರೆ ಒನ್ ಬೈ ಕೊಸಕ್ ಟೀಟಾ ಅಂದ್ರೆ ಒನ್ ಬೈ ಹೌದು ಅಲ್ಲ ಸೈನ್ ಟೀಟಾ ಅಂದ್ರೆ ಸೈನ್ ಟೀಟಾ ಇಸ್ ಈಕ್ವಲ್ ಟು ಒನ್ ಬೈ ಕೊಸಕ್ ಟೀಟಾ ಅಥವಾ ಕೊಸಕ್ ಟೀಟಾ ಅಂದ್ರೆ ಹೌದ ಒನ್ ಬೈ ಅಂದ್ರೆ ಉಲ್ಟಾ ಹಾಕೋ ಅಂತ ಅರ್ಥ ಅರ್ಥ ಆಗುತ್ತಾ ಅದೇ ತರ ಕಾಸ್ ಟೀಟಾ ಅಂದ್ರ ಒನ್ ಬೈ ಅಥವಾ ಸೆಕ್ ಟೀಟಾ ಅಂದ್ರೆ ಒನ್ ಬೈ ಸಿಮಿಲರ್ಲಿ ಥರ್ಡ್ ಒನ್ ಟ್ಯಾನ್ ಟೀಟಾ ಅಂದ್ರ ಒನ್ ಬೈ ಇನ್ನ ಎರಡು ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂದ್ರ ಫೋರ್ತ್ ಒನ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇದನ್ನ ನಾವು ಮೊದಲೇ ಹೇಳ್ಬೇಕಾಗಿತ್ತು ಹೇಳಿಲ್ಲ ಸೈನ್ ಟೀಟಾ ಅಂದ್ರೇನು ಸೈನ್ ಬೈ ಕಾಸ್ ಅಂದ್ರ ಟ್ಯಾನ್ ಸೈನ್ ಬೈ ಕಾಸ್ ಅಂದ್ರ ಕಾಟ್ ಅಂದ್ರ ಅದ್ರ ಉಲ್ಟಾ ಕಾಸ್ ಬೈ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ವೆರಿ ವೇರಿಯೇಷನ್ ಸರಿ ನೆನಪಿಲ್ಲ ಏನು ಅರ್ಥಗಳಿಗೆ ಒಳಗ ಬಹಳ ಸಿಂಪಲ್ ಅನ್ಕೋದು ಸೈನ್ ಅಂದ್ರೆ ಕೊಸಕ್ಕದ ಉಲ್ಟಾ ಕಾಸ್ ಅಂದ್ರೆ ಸೆಕ್ಕದ ಉಲ್ಟಾ ಟ್ಯಾನ್ ಅಂದ್ರೆ ಕಾಟದ ಉಲ್ಟಾ ನೆನ್ಪಿಟ್ಟು ಗೊತ್ತಿರ ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್ ಕಾಟ್ ಅಂದ್ರೆ ಕಾಸ್ ಬೈ ಸೈನ್ ಸೈನ್ ಬೈ ಕಾಸ್ ಕಾಸ್ ಬೈ ಸೈನ್ ಕಾಟ್ ನೆನ್ಪಿಟ್ಟು ಬರ್ತೀರಿ ಸರಿ ಇದ್ರ ಟ್ರೂ ಅಂದ್ರೆ ನಿಜ ಅನ್ರಿ ಚೆಕ್ ಮಾಡಿರ್ಬೇಕಾದ್ರೆ ಸೈನ್ ಟೀಟಾ ಅಂದ್ರೇನು ಅಪೋಸಿಟ್